ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇವತ್ತೇನು ನಿನ್ನೆ ಕೋಲಾರದ ಕಾಂಗ್ರೆಸ್ನ ಒಂದು ಸಂಘಟನಾ ಸಭೆಯಲ್ಲಿ ಏನು ಮಾರಾಮಾರಿ ನಡೆದಿತ್ತು, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈಗ ಎರಡೂ ಬಣದ ನಾಯಕರು ಕೂಡ ದೂರು ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಏನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು ಏನು MLC ಅನಿಲ್ ಕುಮಾರ್ ಅವರ ಕುಮ್ಮಕ್ಕಿನ ಮೇರೆಗೆ ಈ ಒಂದು ಗಲಾಟೆ ನಡೆದಿದೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪಿಸಿ ಕೋಲಾರ ಗ್ರಾಮಾಂತರ ಠಾಣೆಗೆ ಒಂದು ದೂರನ್ನು ನೀಡಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗ NCR ಕೂಡ ದಾಖಲಾಗಿರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಏನು MLC ಅನಿಲ್ ಕುಮಾರ್ ಬಣದ ಏನು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಏನು ಕಟಾರಪಾಳ್ಯ ನಿವಾಸಿ ಆಗಿರ್ತಕ್ಕಂಥ ಅಮರ್ ನಾರಾಯಣ ಅವರು ಮತ್ತೆ ಬಾಲು ಎಂಬತಕ್ಕಂಥ ಇಬ್ಬರು ನಾಯಕರು ಇದೀಗ ಮತ್ತೊಂದು ಒಂದು ಪ್ರಕರಣವನ್ನು ಕೂಡ ಈಗ ದಾಖಲು ಮಾಡಿದ್ದಾರೆ. ಆ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು ಏನು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಹಾಗೂ ಏನು ಲಕ್ಷ್ಮೀನಾರಾಯಣ ಅವರು ಮತ್ತೆ ಪ್ರಸಾದ್ ಬಾಬು ಅವರು ಮೂರ ಮೇಲೆ ಈಗ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಂತೆ ಕೂಡ ಕೋಲಾರದ ಒಂದು ಗ್ರಾಮಾಂತರ ಠಾಣೆಯಲ್ಲಿ ಒಂದು NCR ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈ ಒಂದು ಏನು ಕೋಲಾರದ ಒಂದು ನಂದಿನಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಕಾಂಗ್ರೆಸ್ನ ಒಂದು ಸಂಘಟನಾ ಸಭೆಯಲ್ಲಿ ನಿನ್ನೆ ಏನು ಇದ್ದಕ್ಕಿದ್ದಂತೆ ಮಾತಿನ ಚಕಮಕಿ ನಡೆದು ಏನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹಾಗೂ ಏನು ಕೋಲಾರದ ನಗರಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಬಾಬು ಅವರ ಮೇಲೆ ಹಲ್ಲೆಯನ್ನು ಮಾಡಿ ಮತ್ತೆ ಅವರನ್ನ ವೇದಿಕೆ ಮೇಲಿಂದನೇ ಒಂದು ತಳ್ಳಿರುವಂತಹ ಒಂದು ಘಟನೆ ಕೂಡ ಸಾಕಷ್ಟು ಒಂದು ಖಂಡನೆಯು ಕೂಡ ವ್ಯಕ್ತವಾಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಏನಿದ್ದಾರೆ ಅವರು ಮಾತನಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಈ ಒಂದು ಘಟನೆಗೆ ಒಂದು ಕುಮ್ಮಕ್ಕನ ಕೊಟ್ಟಿರುವಂಥದ್ದು MLC ಆಗಿರತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತೆ ಅವರ ಒಂದು ಡ್ರಾಮಾ ಕಂಪ್ನಿ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಹಿಂದೆ ಕೂಡ ನಮ್ಮ ಮೇಲೆ ವೈಯಕ್ತಿಕವಾಗಿ ಸಾಕಷ್ಟು ಬಾರಿ ತೇಜೋವಧನೆ ಮಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು MLC ಅನಿಲ್ ಕುಮಾರ್ ಅವರ ಕುಂಭಕ್ ಮೇಲೆ ಇದು ಅಮರನಾರಾಯಣ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಹುಡುಗ ಬಾಲು ಅಂತ ಮತ್ತೆ ಇನ್ನಿತರ ಹುಡುಗರು ತುಂಬ ಜನ ಇದ್ದರು ಅಲ್ಲಿ ಆ ಗುಂಪಲ್ಲಿ ಗೊತ್ತಾಗಲಿಲ್ಲ ನಮಗೆ. ಅದರಿಂದ ನಮಗೆ ಏನು ಅಪ್ಪಿತಪ್ಪಿ ನಾವು ಪ್ರಾಣಾಪಾಯದಿಂದ ಪಾರು ಆಗಿದ್ದೀವಿ. ಯಾಕೆಂತಂದರೆ ಅಲ್ಲಿ ಮುಂದೆ ಮೆಟ್ಲಿತ್ತು, ನನಗೆ 64 ವರ್ಷ ವಯಸ್ಸು ಆಯಿತಾ, ಭೌತಿಕವಾಗಿ ಫಿಟ್ ಇರೋದ್ರಿಂದ ಸರ ಇತ್ತು. ಇನ್ನೇನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತಿರೋದು ಇಲ್ಲಿ. ಅದು ಒಳ್ಳೇದು, ಅವ್ರಿಗೂ ಒಳ್ಳೇದಾಯಿತು, ನಮಗೂ ಒಳ್ಳೇದಾಯಿತು, ಹೆಚ್ಚಾಗಿ ಅವ್ರಿಗೆ ಒಳ್ಳೇದಾಗಿದೆ. ಆ ಥರ ಅನಿಲ್ ಕುಮಾರ್ ಕೃಪಾಪೋಷಿತ ನಾಟಕ ಮಂಡಳಿ ಐತೆ ಇಲ್ಲಿ ಒಂದು ದೊಡ್ಡದು ಆಯಿತಾ, ಅನಿಲ್ ಕುಮಾರ್ ಕೃಪಾಪೋಷಿತ ನಾಟಕ ಮಂಡಳಿ. ನಾನು ಏನು ಹೇಳಬಾರ್ದು ಅಂತಿದ್ದೆ, ಬಟ್ ಈಗ ನನಗಿನ್ನೇನು ಉಳಿದಿಲ್ಲ, ನೇನು ಅವ್ರು ನನ್ನ ಉಳಿಸ್ಕೊಂಡಿಲ್ಲ. ಇನ್ಮೇಲಿಂದ ನಾನು ಮಾತಾಡಬೇಕಾಗ್ತದೆ, ನಾನು ದೊರೆ ಮಾಡಬೇಕಾಗ್ತದೆ. ಯಾಕಂತಂದರೆ ಏನೊಂದು ಡಿಪ್ಲೊಮ್ಯಾಟಿಕ್ಕಾಗಿ ಎಲ್ಲ ಅಣ್ಣ ತಮ್ಮಂದಿರ್ತಾರೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಆ ಮಟ್ಟದಲ್ಲಿ ಅವ್ರು ನೋಡಿ ನಡೆಸ್ಕೊಳ್ತಾ ಇಲ್ಲ ನಮ್ಮನ್ನು. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಂತಂದರೆ ಅವರಿಗೆ ಕೆಲವರಿಗೆ ಎಲ್ಲ MLAಗಳಂತ ಹೇಳೋದೇ ನಾನು ಆಯಿತಾ, ಕೆಲವರಿಗೆ ಅವ್ರಿಗೇನಾಗಿದೆ ಅಂತಂದರೆ ವಿರೋಧ ಪಕ್ಷದ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವ್ರು BJP ವಿರೋಧ ಮಾಡೋದಿಲ್ಲ, ದಳನೂ ವಿರೋಧ ಮಾಡೋದಿಲ್ಲ, ಅವ್ರು ವಿರೋಧ ಮಾಡೋದು ನಮ್ಮನ್ನು. ಸಕ್ರಿಯವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾರಂತವ್ರು ವಿರೋಧ ಮಾಡ್ತಾರಂತದ್ದು. ಈ ಸಂಬಂಧಪಟ್ಟಂತೆ ಈಗ ಏನು ಲಕ್ಷ್ಮೀನಾರಾಯಣ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಅವರು ಮತ್ತೆ ಏನು ಪ್ರಕರಣ NCR ಪ್ರಕರಣ ಏನು ದಾಖಲಾಗಿದೆ, MLC ಅನಿಲ್ ಕುಮಾರ್ ಅವರು ಕೂಡ ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ನಾವು ಖಂಡಿತವಾಗ್ಲೂ ಈ ಒಂದು ಘಟನೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯಲ್ಲಿ ಒಂದು ಪ್ರೀಪ್ಲಾನ್ ಆಗಿರಲಿಲ್ಲ, ನಮಗೆ ಖಂಡಿತ ಈ ಒಂದು ಘಟನೆ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಆಧಾರ ಮತ್ತು ಸಾಕ್ಷ್ಯ ಇದ್ದರೆ ಖಂಡಿತ ಅವ್ರಿಗೆ ಪೊಲೀಸರಿಗೆ ನೀಡಲಿ ಅಂತಕ್ಕಂಥ ಒಂದು ಮಾತನ್ನು MLC ಅನಿಲ್ ಕುಮಾರ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಏನು ಘಟನೆ ಆಗಿದೆ, ಆ ಘಟನೆಯ ಬಗ್ಗೆ ಮೊದಲನೆಯದಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಗೊತ್ತಿಲ್ಲ ನನಗೆ ಯಾಕೆ ನನ್ನನ್ನು ಈ ಕಂಪ್ಲೇಂಟಲ್ಲಿ ಸೇರಿಸಿದ್ರೂ ಗೊತ್ತಿಲ್ಲ, ಅಥವಾ ನಾನು ಕುಮ್ಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಆಧಾರ ಇದ್ದರೆ ಅದನ್ನು ಕೂಡ ಹೆಂಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, NCR ಆಗಿದೆ ಅವೆಲ್ಲ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ತನಿಖೆ ಆಗಿ ನಾನು ಕುಮ್ಮಕ್ಕೆ ಕೊಟ್ಟಿರೋದು ಸಾಬೀತಾದರೆ ಕಾನೂನು ರೀತಿ ಅವ್ರು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಅವರು ದೂರು ಕೊಟ್ಟಿದ್ದಾರೆ ಅಂತೇಳಿ ಅದು ಬೆಳಗ್ಗೆ ನನ್ನ ಗಮನಕ್ಕೆ ಬಂತು. ಏನು ಈ ರೀತಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಅವರು ದೂರು ಕೊಟ್ಟಿದ್ದಾರೆ. ಅವರು ಈ ರೀತಿ ನಡವಳಿಕೆ ನಡ್ಕೊಳ್ಳೋಂಥದ್ದಕ್ಕೆ ಇತ್ತೀಚಿನ ಏನು ಸಭೆಗಳಲ್ಲಿ ಗಲಾಟೆ ಆಗಲಿಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಪಕ್ಷದ ಸಭೆಗಳಲ್ಲಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ, ಮಾಹಿತಿಗಳನ್ನು ಎಲ್ಲರಿಗೂ ತಿಳಿಸ್ತಾ ಇಲ್ಲ. ಇಂಥವೆಲ್ಲ ಕೇಳಿದಾಗ ನಮ್ಮ ಮೇಲೇ ಗಲಾಟೆಗೆ ಬರ್ತಾರೆ, ದಾಳಿ ಮಾಡ್ತಾರೆ. ಏನಾದರೂ ಕೇಳಿದ್ರೆ ನಮಗೆ ಮೇಲ್ಮಟ್ಟದಲ್ಲಿ ಹಿರಿಯರ ಸಹಕಾರ ಇದೆ, ನಾವು ಮಾಡೋದೇ ಹಿಂಗೆ, ನಾವು ಹಿಂಗೆ ನಡ್ಕೊಂಬರ್ತಾ ಇದ್ದೀವಿ ಅಂತ ದೂರುಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಅದರಲ್ಲಿ KH ಮುನಿಯಪ್ಪನವರು ಹೆಸರನ್ನು ಕೂಡ ಸೇರಿಸಿದ್ದಾರೆ ಅಂತ ಕೂಡ ಗಮನಕ್ಕೆ ಬಂದಿದೆ.
ಇದು ಆಗಬಾರ್ದಾಗಿತ್ತು, ಇದು ಬಹಳ ಕೆಟ್ಟ ಬೆಳವಣಿಗೆ. ಸಂಬಂಧಪಟ್ಟಂತೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ವಿಭಿನ್ನವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಲಾಟೆ ಆಗಿರುವ ಪೂರ್ವ ನಿಯೋಜಿತ ಅಂತ ಇನ್ನು ನಮ್ಮ ಮೇಲೆ ಒಂದು ವಿನಾಕಾರಣ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ನಿಜವಾಗಿದ್ದಾದ್ರೆ ಖಂಡಿತ ನಮಗೆ ಯಾವುದಾದ್ರೂ ಕೂಡ ರೋಗಗಳು ಬರಲಿ, ಇಲ್ಲಾಂದ್ರೆ ಯಾರು ವಿನಾಕಾರಣ ಆರೋಪಗಳು ಆಧಾರರಹಿತ ಆರೋಪ ಮಾಡ್ತಾರೋ ಅವರಿಗೆ ಎಲ್ಲ ಕೂಡ ರೋಗಗಳು ಬರಲಿ ಅಂತಕ್ಕಂಥ ಒಂದು ಶಾಪವನ್ನು ಕೂಡ ಕೊತ್ತೂರು ಮಂಜುನಾಥ್ ಅವರು ಈಗ ಪ್ರತಿಕ್ರಿಯೆಯಾಗಿ ಹೇಳಿರುವಂಥದ್ದು. ಮೊದಲು ಬಂದು ಒಬ್ಬರು ನಮ್ಮ ಬಾಲು ಅಂಡ್ ಅಮರ್ ಅಂತ ಬಂದು JDS ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಕುಂಡರ್ಸ್ಕೊಂಡಿದ್ದೀರ ನೀವು ಅಂತ ಕೇಳ್ತಾರೆ. ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನು ಪಕ್ಷದ ಯಾರೋ ಉಸ್ತುವಾರಿಗಳು ಬಂದಾಗ ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕಷ್ಟಗಳನ್ನು ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ, ಅಲ್ಲಿ ನೂಕಾಟ ನುಗ್ಗಾಟ ಆಗುತ್ತೆ. ಅದಾದಮೇಲೆ ರಾತ್ರಿ ನಾನು ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೋಡಿದೆ. ನಾನೊಂದೇ ಒಂದು ಹೇಳ್ತೀನಿ, ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗಲಿ ಅಲ್ಲಿ ಮಾತಾಡಿರುವಂಥ ತಲ್ಲಾಟ ನೂಕಾಟ ನುಗ್ಗಾಟ ಏನಾದರೂ ಆಗಿರಲಿ, ಅನಿಲನ್ನಾಗಲಿ ನನಗಾಗಲಿ ಏನಾದರೂ ಸಂಬಂಧ ಇದ್ದರೆ ಅಲ್ಲಿನ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮಗೆ ಗೊತ್ತಿಲ್ಲ, ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ, ನಾವು ಅವ್ರ ಹತ್ರ ಮಾಡಿಲ್ಲ. ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ. ಆದರೆ ನಾನು ಒಂದು ಹೇಳೋದು, ಕೋಲಾರಮ್ಮನ ಸಾಕ್ಷಿವಾಗಲೂ ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಶಿವನ ಸಾಕ್ಷಿಗಳು, ನಮ್ಮ ಅಂತರ್ಗಂಗೆ ಶಿವನ ಸಾಕ್ಷಿಗಳು. ನಾವು ಅನಿಲನ್ನಾಗ್ಬೋದು, ನಾನಾಗ್ಬೋದು, ಅನಿಲನ್ನ ಬೇರೆ ಅಲ್ಲ, ನಾನೇನು ಬೇರೆ ಅಲ್ಲ. ನಾವ್ಯಾರಾದರೂ ಇದ್ರ ಪ್ಲಾನ್ ಮಾಡಿದರೆ ನಮಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಕ್ಯಾನ್ಸರ್ ಬರಲಿ, TB ಬರಲಿ, ಎಲ್ಲ ಬರಲಿ ನಮಗೆ. ಒಂದು ವೇಳೆ ಇದು ಸುಳ್ಳಾದರೆ ಅವ್ರಿಗೆಲ್ಲರಿಗೂ ಈ ಕುಷ್ಠರೋಗ, ಹಾರ್ಟ್ ಅಟ್ಯಾಕು, BP, ಶುಗರು, ಕ್ಯಾನ್ಸರು, ಟೈಫಾಯ್ಡು, ಆಮೇಲೆ ಬ್ರೈನ್ ಟ್ಯೂಮರು ಎಲ್ಲವೂ ಬರಬೇಕು. ಆ ದೇವರೇ ನೋಡಿಕೊಳ್ಳಿ ಇದನ್ನು ಯಾರು ಏನು ಅಂತ, ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ. ನಾವು ಮಾತಾಡೇ ಇಲ್ಲ, ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಾನಲ್ಲ ಅನಿಲನ್ನ ಅವ್ರಿಗೆ ಸಂಬಂಧನೇ ಇಲ್ಲ, ನನಗೆ ಗೊತ್ತು ಅನಿಲನ ಸಂಬಂಧ ಇಲ್ಲ. ನಾನಲ್ಲ ನಮಗೇಂತ ಹೇಳ್ತಾ ಇದ್ದೀನಿ, ಇದು ಮಾಡಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ, ಆಗಲಿ ನಮಗಾಗಲಿ ಅವ್ರಿಗಾಗಲಿ. ಅಮ್ಮ ಅದೇ ಇವಾಗ ಹೇಳಿದ್ದೀನಲ್ಲ, ನಾನು ಸತ್ಯ ಮಾಡಿದ್ದೀನಲ್ಲ, ಈ ಡ್ರಾಮಾ ಕಂಪ್ನಿ ಮಾಡಿದರೆ ಈ ಡ್ರಾಮಾ ಕಂಪ್ನಿಗಾಗಲಿ ಆ ಕಾಯಿಲೆಗಳು ಆ ಕುಷ್ಠರೋಗಗಳು ಎಲ್ಲ ಬರಲಿ, ಇಲ್ಲ ಆ ಡ್ರಾಮಾ ಕಂಪ್ನಿ ಅಂದರೆ ಆ ಡ್ರಾಮಾ ಕಂಪ್ನಿಗೆ ಬರಲಿ. ಗುಂಪೇನು ಗುಂಪೇ ಇಲ್ವಲ್ಲ, ಇಲ್ಲ ಗುಂಪುಗಾರಿಕೆ ಹಿನ್ನಡೆ 100% ಗುಂಪುಗಾರಿಕೆ ಹಿನ್ನಡೆ ಆಗಲಿ, ಏನು ಮಾಡೋಕ್ಕಾಗುತ್ತೆ. ಇನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎನ್ ಲಕ್ಷ್ಮೀನಾರಾಯಣ ಇದ್ದಾರೆ, ಅವರ ಮೇಲೆ ಒಂದು ಹಲ್ಲೆಗೆ ಜಿಲ್ಲಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಖಂಡನೆ ವ್ಯಕ್ತವಾಗಿರುವಂಥದ್ದು. ಪ್ರಮುಖವಾಗಿ ಕುಂಬಾರ ಸಮಾಜದ ನಾಯಕರು ಈ ಬಗ್ಗೆ ಏನು ಕೋಲಾರ ಜಿಲ್ಲಾ ಒಂದು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಒಂದು ಹಲ್ಲೆಯನ್ನು ಖಂಡಿಸಿದ್ದಾರೆ. ಜೊತೆಗೆ ಈ ಒಂದು ಹಲ್ಲೆಗೆ ಕಾರಣವಾಗಿರತಕ್ಕಂಥವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಮತ್ತು ಬೇಷರತ್ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಆ ಸಂಘದ ಒಬ್ಬ ನಾಯಕರಾಗಿರ್ತಕ್ಕಂಥ ನಾಗರಾಜ್ ಅವರು ಹೇಳ್ತಾ ಇರುವಂಥದ್ದು. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಸರ್ ಅವರ ಮೇಲೆ ಆಗಿರತಕ್ಕಂಥ ಹಲ್ಲೆ ಹಾಗೂ ದೌರ್ಜನ್ಯವನ್ನು ನಾವು ಇಡೀ ಕೋಲಾರ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಕುಂಬಾರ ಸಮಾಜವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದೆ. ಅದರ ಸಲುವಾಗಿ ಇವತ್ತು ನಾವು ಕೋಲಾರದಲ್ಲಿ ಸಹ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಂಬ್ಕೊಳ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಈಗಾಗಲೇ ಏನು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ನಾವು ಹಿಂದುಳಿದ ಹಾಗೂ ಅತಿ ಸೂಕ್ಷ್ಮವಾದಂಥ ಸಮಾಜ, ಅಲ್ಲಿ ಬಿರ್ಲಿ ಎಣ್ಕೆಷ್ಟು ಇರತಕ್ಕಂಥ ನಾಯಕರು ಮಾತ್ರ ನಾವು ಈ ರಾಜಕೀಯದಲ್ಲಿ ಗುರುಸ್ಕೊಂಡು ಇವತ್ತು ಏನಪ್ಪ ಅಂದರೆ ಮುಂದೆಲ್ಲಿ ಬರ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ಏನು ನಮ್ಮ ಒಬ್ಬ ಸಮಾಜದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವ್ರನ್ನ ಇವರು ಅನುಚಿತವಾಗಿ ವರ್ತಿಸಿ ಅವ್ರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಅಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸಿ ನಾವು ಈಗಾಗಲೇ ಪರಮೇಶ್ವರ ಅವ್ರಿಗೂ ಸಹ ಒಂದು ಮೆಮೊರಾಂಡಮನ್ನು ಕೊಟ್ಟಿದ್ದಾರೆ ಕೊರಟಗೇರಿಯಲ್ಲಿ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ಒಂದು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರವರೆಗೂ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನಲ್ಲಿ ನಾವು ಈ ಒಂದು ಹೋರಾಟವನ್ನು ಭಾಳ ತೀವ್ರವಾಗಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ, ಆಮೇಲೆ ಪತ್ರಿಕೆಯಲ್ಲಿ ಅವ್ರು ತಳ್ತಾ ಇರೋ ಫೋಟೋನ ಹಾಕಿದ್ದಾರೆ, ಅವ್ರು ನಿಮ್ಗೆ ಹಾಕಿ ತಳ್ತಾ ಇರತಕ್ಕಂಥದ್ದು ಅದು ನಮಗೇನಪ್ಪ ಅಂದರೆ ನಮ್ಮ ಇಡೀ ಕುಂಬಾರ ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನ ಅವರೊಬ್ಬರಿಗಲ್ಲ. ಯಾಕಂದರೆ ಇವ ನಾವು ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಆದರೂ ಸಹ ಇವತ್ತು ನಾವು ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಒಂದು ಅವಮಾನವನ್ನು ನಾವು ಖಂಡಿಸಿ ನಾವು ಇಡೀ ಎಲ್ಲ ಸಮಾಜದ ಮುಖಂಡರು ಸಹ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಸಹ ನಾವು ಇವತ್ತು ಲಕ್ಷ್ಮೀನಾರಾಯಣ ಪರವಾಗಿ ನಿಂತು ಸರ್ಕಾರದ ಒಂದು ಬಸ್ ನಿಲ್ದಾಣ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈ ಒಂದು ಆ ಪ್ರತಿಭಟನೆಯಲ್ಲಿ MLC ಅನಿಲ್ ಕುಮಾರ್ ಅವರ ವಿರುದ್ಧವಾಗಿ ಘೋಷಣೆಗಳನ್ನು ಹಾಕಿದ್ರು, ಜೊತೆಗೆ ಅವರ ಒಂದು ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಆದರೆ ಈ ಒಂದು ಪ್ರತಿಭಟನೆಗೆ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ತೆಗೆದುಕೊಳ್ಳಿಲ್ಲ ಅಂದ ಕಾರಣಕ್ಕೆ ಪೊಲೀಸರು ಏನು ಕುಂಬಾರ ಸಮಾಜದ ನಾಯಕರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಇರುವಂಥದ್ದು. ಒಟ್ಟಾರೆಯಾಗಿ ಕೋಲಾರದ ಕಾಂಗ್ರೆಸ್ನ ಒಂದು ಭಿನ್ನಮತ ಏನಿದೆ ಆ ಒಂದು ಭಿನ್ನಮತ ಈಗ ಸಾಕಷ್ಟು ಬಾರಿ ಹಿಂದೆ ಕೂಡ ಆಗಿತ್ತು, ಈಗ ಮತ್ತೊಮ್ಮೆ ಅದು ಮರುಕಳಿಸಿದೆ. ದೊಡ್ಡ ಮಟ್ಟದಲ್ಲಿ ಒಂದು
ಸಂಘಟನಾ ಸಭೆಯಲ್ಲಿ ಏನು ಜಿಲ್ಲೆಯ ಕಾಂಗ್ರೆಸ್ ಉಸ್ತುವಾರಿ ಮತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ಹಾಗೂ ಶಾಸಕರ ಮುಂದೆಯೇ ಈ ಒಂದು ಗಲಾಟೆ ನಡೀತು. ಜಿಲ್ಲಾಧ್ಯಕ್ಷ ಮತ್ತು ನಗರಾಧ್ಯಕ್ಷರನ್ನ ಏಕಾಏಕಿ ವೇದಿಕೆಯಿಂದ ಹೊರದಬ್ಬಿದ್ರು. ಇಂಥ ಒಂದು ಘಟನೆಯು ಕೂಡ ಸಾಕ್ಷಿಯಾಗಿರುವಂಥದ್ದು. ಈ ಒಂದು ಘಟನೆ ಸಂಬಂಧಪಟ್ಟಂತೆ KPCC ಅಧ್ಯಕ್ಷ DK ಶಿವಕುಮಾರ್ ಅವ್ರಿಗೂ ಕೂಡ ನಾನು ದೂರು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಲಕ್ಷ್ಮೀನಾರಾಯಣ ಹೇಳಿದ್ದಾರೆ. ಏನು ಈ ಒಂದು ಘಟನೆ ಇದು ಮೊದಲೇನಲ್ಲ, ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈ ಘಟನೆಗಳು ಹಿಂದೆ ಕೂಡ ಆಗಿತ್ತು. ಹಿಂದೆ ಏನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಊರು ಬ್ಯಾಗಲು ಶ್ರೀನಿವಾಸ್ ಅವ್ರ ಮೇಲೆ ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಹಲ್ಲೆ ಆಗಿತ್ತು. ಈ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೂಡ ಹಿಂದೆ ಏನು ರಾಜ್ಯದ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾತು ಕೂಡ ಈಗ ನಿಜವಾಗಿರುವಂಥದ್ದು. ಇದೀಗ ಮತ್ತೆ ಏನು ಜಿಲ್ಲಾಧ್ಯಕ್ಷ ಮತ್ತು ನಗರಾಧ್ಯಕ್ಷ ಮೇಲೆ ಏನು ಈ ಒಂದು ಸಭೆಯಲ್ಲೇ ಒಂದು ಹಲ್ಲೆ ಆಗಿದೆ, ಇದಕ್ಕೆ ಒಂದು ಖಂಡನೆ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರು ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಾರೋ ಅನ್ನೋದು ಈಗ ಭಾರಿ ಒಂದು ಕುತೂಹಲವನ್ನು ಕೂಡ ಕೆರಳಿಸಿರುವಂಥದ್ದು. ಈ ಮಧ್ಯೆ ಏನು KH ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣದನಿಂದ ಎರಡೂ ಬಣದ ನಾಯಕರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಈ ಒಂದು ಗಲಾಟೆ ಮತ್ತೆ ಏನು ಭಿನ್ನಾಭಿಪ್ರಾಯ ಖಂಡಿತ ಇವು ಬಗೆಹರಿಯಲ್ಲ, ಇದು ಖಂಡಿತ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ದಾರೆ. ಹೇಳಿದ್ರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಏನು KV ಗೌತಮ್ ಅವರು ಉತ್ತಮ ಅಭ್ಯರ್ಥಿ ಆಗಿದ್ರು ಕೂಡ ಅವರು ಸೋತರು ಕೂಡ ಅವರು ಸಾಕಷ್ಟು ಹೆಚ್ಚಿನ ಮತಗಳನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿದ್ರು. ಒಂದು ಗುಂಪುಗಾರಿಕೆಯಿಂದ JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆದ್ದು ಬೀಗಿದ್ರು. ಇವೆಲ್ಲವನ್ನು ಕೂಡ ಮನಗೊಂಡು ಇದೀಗ ಹೈಕಮಾಂಡ್ ಅವರು ಏನಾದರೂ ಶಿಸ್ತಿನ ಕ್ರಮಕ್ಕೆ ಮುಂದಾಗ್ತಾರಾ ಅಥವಾ ಮತ್ತದೇ ಏನು ತೇಪೆ ಹಚ್ಚಿಕೊಂಡು ಮತ್ತೆ ಗೊಂದಲದ ಸಭೆಗಳಿಗೆ ಆಸ್ಪದವನ್ನು ಕೊಡ್ತಾರ ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಒಂದು ಕುತೂಹಲವನ್ನು ಕೂಡ ಕೆಳಿಸಿರುವಂಥದ್ದು. ರಘುರಾಜ್, News 18, ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.